ಸರಿ ಸಮರ್ಥ್, ನಾನು ಇನ್ನು ಬರ್ತೀನಿ. ಸುರು, ಒಂದು ನಿಮಿಷ. ನೀವು ಅಪ್ಸೆಟ್ ಆಗಿದೆಯಾ ಸುರು? ತುಂಬ ಬೇಜಾರಾಗುತ್ತೆ ಸಮರ್ಥ್. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಇನ್ನು? ಎಷ್ಟು ಟ್ರೈ ಮಾಡಿದ್ರೂ ಮನಸ್ಸಿಂದ ತೆಗ್ದಾಕಕ್ ಆಗ್ತಾನೆ ಇಲ್ಲ ಸಮರ್ಥ್. ಎಲ್ಲರೂ ನನ್ನನ್ನು ದೂರ ಇಟ್ಟೇ ನೋಡ್ತಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಈಗ ನೀನೇ ನೋಡಿದ್ಯಲ್ಲ, ಭಾವನಾ ನನ್ನ ಕರೆದ್ರೂ ಆಫೀಸಿಗೆ ಬರಲಿಲ್ಲ. ಅದ್ ಹಾಳಾಗ್ಲಿ, ಆಫೀಸಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡೋಳವಳು, ಒಂದ್ ರೆಸ್ಪೆಕ್ಟ್ ಬೇಡ? ತುಂಬಾ ಕೇವಲವಾಗಿ ನೋಡ್ತಾಳೆ ಸಮರ್ಥ್. ನಿಮ್ಮಣ್ಣ ಅಂತೂ ನಾನು ಬರಕ್ಕಿಂತ ಮುಂಚೆನೆ ಎಸ್ಕೇಪ್ ಆದ. ಇನ್ನು ನಿನ್ನೆ ಮೊನ್ನೆ ಜಾಯ್ನ್ ಆಗಿರೋ ಆ ಭಾವನಾ ನನ್ ಮುಂದೆನೆ ಕೊಪ್ಪ ತೋರಿಸ್ತಾಳೆ. ಏನೋ ಕೆಲಸ ಇದೆಯಂತೆ ಅವಳಿಗೆ, ನನಗೆ ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಅಲ್ಲ, ಆ ಮನೆ ಸೊಸೆ ನಾನು, ನನ್ಗೊಂದು ಮರ್ಯಾದೆ ಬೇಡವಾ ಸಮರ್ಥ್? ಅದ್ ಹಾಳಾಗಿ, ನನ್ ಕೈ ಕೆಳ ಕೆಲಸ ಮಾಡ್ತಿರೋಳವಳು, ನನ್ಗೊಂದು ರೆಸ್ಪೆಕ್ಟ್ ಕೊಡೋದ್ ಬೇಡ? ತುಂಬಾ ಚೀಪ್ ಆಗಿ ನೋಡ್ತಾಳೆ ಸಮರ್. ನಾನ್ ಹೇಳಿದ್ರೆ ಏನೋ ಸುಳ್ಳು ಹೇಳ್ತಿದ್ದೀನಿ ಅನ್ಬೋದಿತ್ತು, ಆದ್ರೆ ನೀನೆ ನಿನ್ ಕಣ್ಣಾರೆ ನೋಡಿದ್ಯಲ್ಲ ಏನ್ ಕಡ್ದು ಕಟ್ಟಾಕೋ ಕೆಲಸ ಇತ್ತು ಆ ಭಾವನಂಗೆ. ನೋಡ್ ಸುರು, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಇದನ್ ಮನ್ಸಲ್ಲಿ ಇಟ್ಕೊಂಡು ನೀನ್ ಬೇಜಾರು ಮಾಡ್ಕೋಬೇಡ. ನಿನಗ್ ಹರ್ಟ್ ಆದ್ರೆ ನಾನ್ ಸುಮ್ನೆ ಇರ್ತೀನ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಬೇಡ ಸಮರ್, ನೀನ್ ಸುಮ್ನೆ ಇದ್ಬಿಡು. ನೀನ್ ನನ್ ಪರವಾಗಿ ಮಾತಾಡೋದು, ಅದ್ ಇನ್ಯಾರಿಗೂ ಸಿಟ್ಟರ್ಸೋದು ನನ್ಗೆ ಇಷ್ಟ ಆಗಲ್ಲ. ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಆಗತ್ ಬೇಡ ಆಮೇಲೆ. ಸರಿ ಆಯ್ತು, ನಿನ್ ಮನೆಗ್ ಹೋಗು, ಬಾಯ್. ರಾಶಿ, ನನ್ಮೇಲೆ ಬೇಜಾರಾ? ನೋಡು ರಾಶಿ, ನಿನಗೆ ಹರ್ಟ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ನಾನು ಕೆಟ್ಟ ಮೂಡಲ್ಲಿದ್ದೆ, ನಾನು ಏನ್ ಮಾತಾಡ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ರಾಶಿ. ನೋಡು, ಸುಮ್ ಸುಮ್ನೆ ಬೈದ್ಬಿಟ್ಟೆ ನಾನು ನಿನ್ಗೆ, ಸಾರಿ. ನೀನ್ ಯಾಕೆ ಸಾರಿ ಕೇಳ್ತೀಯ ಭಾವನಾ? ನೀನ್ ಹೇಳಿದ್ದೆಲ್ಲ ಸರಿಯಾಗೇ ಇತ್ತು, ಯಾವ ತಪ್ಪು ಇರ್ಲಿಲ್ಲ. ಇಲ್ಲ ರಾಶಿ, ನಾನು ಮಾತಾಡಿದ್ದೆಲ್ಲ ತಪ್ಪೆ, ಐ ವಾಸ್ ಟೋಟಲಿ ರಾಂಗ್.